ಈ ಪೇಪರ್ ಎಲ್ಲ ನೀವೇ ಓದ್ತೀರಾ? ಹ್ಮ್ ಹೌದು. ಕನ್ನಡ ಇಂಗ್ಲಿಷ್ ಎರಡೂ ಓದ್ತೀರಾ? ಹ್ಮ್ ಯಾಕೆ? ನನಗೂ ಇಂಗ್ಲಿಷ್ ಕಲಿಬೇಕು ಅಂಕಲ್. ಸರಿ, ಇಂಗ್ಲಿಷ್ ಕಲಿಬೇಕು ಅಂತಂದ್ರೆ ನೀನು ಸ್ಕೂಲ್ ಹೋಗಬೇಕಲ್ಲ. ಸ್ಕೂಲ್ ಹೋಗ್ತೀಯಾ? ಇಲ್ಲ. ಯಾಕೆ? ನಮ್ಮ ಅಪ್ಪ ಬಿಡ್ಸ್ಬಿಟ್ರು. ಓ, ನಿನ್ನ ಹೆಸರೇನಪ್ಪ? ಅರುಣ್. ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ? ನಾನು, ನನ್ನ ಅಪ್ಪ. ಅಮ್ಮ? ಇಲ್ಲ. ಓ ಸರಿ, ನೀನು ಸ್ಕೂಲ್ ಹೋಗಬೇಕು ಅಂತಂದ್ರೆ ನಾಳೆ ನಿಮ್ಮ ಅಪ್ಪನ ಕರ್ಕೊಂಡ್ ಬಾ, ನಾನು ಅವರ ಜೊತೆ ಎಲ್ಲ ಮಾತಾಡ್ತೀನಿ. ಸರಿ ಅಂಕಲ್. ಗುಡ್ ಮಾರ್ನಿಂಗ್ ಪೂಜಾ. ಗುಡ್ ಮಾರ್ನಿಂಗ್ ತಾತ. ಅದೇ, ನೀನ್ ಯಾರ ಜೊತೆ ಮಾತಾಡ್ತಾ ಇದ್ದೆ? ಅದಾ ಆ ಪೇಪರ್ ಹುಡುಗ ಇದ್ದಾನಲ್ಲ, ಅವನ್ ಸ್ಕೂಲ್ಗೆ ಹೋಗ್ಬೇಕಂತೆ, ಓದ್ಬೇಕಂತೆ. ಆದ್ರೆ ಅವನ್ ಸ್ಕೂಲಿಗೆ ಹೇಗ್ ಹೋಗ್ತಾನೆ? ಫೀಸ್ ಎಲ್ಲ ಯಾರ್ ಕಟ್ತಾರೆ? ನನ್ ಸೇವಿಂಗ್ಸ್ ಇದೆಯಲ್ಲ, ಅದ್ರ ಜೊತೆ ಈ ಬುಕ್ಸ್ ಮ್ಯಾಗಝೀನ್ಸ್ ಎಲ್ಲ ಕೊಂಡ್ಕೊಳ್ಳೋದನ್ನ ನಿಲ್ಲಿಸ್ಬಿಡ್ತೀನಿ. ಗುಡ್ ಐಡಿಯಾ ತಾತ. ಪೂಜಾ ಬೇಗ ಬಾ, ಸ್ಕೂಲಿಗೆ ರೆಡಿ ಆಗ್ಬೇಕು. ಬಂದೆ ಅಮ್ಮ. ಹೋಗು, ಲೇಟ್ ಆಗ್ತಾ ಇದೆ. ಓ ಅರುಣ್, ನಿಮ್ ತಂದೆನಾ? ಹಾ ಅಂಕಲ್. ಬನ್ನಿ ಒಳಗಡೆ. ನಮಸ್ಕಾರ ಸರ್. ಏನ್ ನಿಮ್ ಹೆಸರು? ರಮೇಶ್ ಸರ್. ನೋಡಿ, ನಿಮ್ ಹುಡುಗ ಅರುಣ್ ತುಂಬಾ ಸ್ಮಾರ್ಟ್ ಹುಡುಗ, ಅವನಿಗೆ ಸ್ಕೂಲ್ಗೆ ಹೋಗ್ಬೇಕು ಅಂತಾನು ಇಷ್ಟ ಇದೆ. ಸ್ಕೂಲ್ಗೆ ಹೋಗೋದ್ ಯಾಕೆ ನಿಲ್ಸ್ಬಿಟ್ರಿ? ಇಲ್ಲ ಸರ್, ಅವ್ನ್ ದುಡಿದ್ರೆ ಮನೆ ಓಡೋದು ಸರ್. ನೀವೊಂದ್ ಕೆಲ್ಸ ಮಾಡಿ, ಬೇರೆ ಒಳ್ಳೆ ಕೆಲ್ಸನೂ ನೋಡ್ಕೊಳ್ಳಿ, ಜೊತೆಗೆ ಅವನಿಗೆ ಸ್ಕೂಲ್ಗೆ ಏನ್ ಖರ್ಚಾಗತ್ತೋ ಅದನ್ನ ನಾನ್ ನೋಡ್ಕೋತೀನಿ. ಸರ್ ಸರಿ ಸರ್, ಆಯ್ತು. ಆಮೇಲೆ ನಿಮ್ ನಂಬರ್ ಹೇಳಿ. ಬರ್ಕೊಳ್ಳಿ ಸರ್. 902-10-6789-90. ಒಳ್ಳೇದಪ್ಪ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಅಂಕಲ್. ಬರ್ತೀವಿ ಸರ್. ಸರಿ ಅಪ್ಪ. ರಾಮ್. ರಾಮ್. ಹಾ ಹೇಳಿಪ್ಪ. ತುಂಬಾ ಬಿಜಿ ಇದೀಯಾ? ಹಾ ಕೆಲ್ಸ ನಡೀತಾ ಇದೆ. ನಿನ್ನ ಹತ್ರ ಒಂದ್ ವಿಷಯ ಮಾತಾಡ್ಬೇಕು. ಹಾ ಹೇಳಿಪ್ಪ. ಅದೇ ನಮ್ ಪೇಪರ್ ಹಾಕೋ ಹುಡುಗ ಇದಾನಲ್ಲ, ಅವನು ಓದ್ಬೇಕಂತೆ, ಸ್ಕೂಲ್ಗೆ ಹೋಗ್ಬೇಕಂತೆ, ಅವನ ಎಜುಕೇಶನ್ ಫಂಡ್ ಎಲ್ಲ ನಾನ್ ನೋಡ್ಕೊಳ್ಳೋಣ ಅಂತಿದ್ದೀನಿ. ಹೇಗಪ್ಪ? ಅದೇ ನನ್ ಪೆನ್ಷನ್ ಹಣ ಇದೆಯಲ್ಲ, ಜೊತೆಗೆ ಈ ಬುಕ್ಸ್ ಎಲ್ಲ ಕೊಂಡ್ಕೊಳ್ಳೋದನ್ನ ನಿಲ್ಸ್ಬಿಡ್ಬೇಕು ಅಂತಿದ್ದೀನಿ. ಓ ಅದೇಂಗಪ್ಪ, ಈ ಬುಕ್ಸ್ ಇದೆಲ್ಲ ನಿಮ್ ಪ್ಯಾಷನ್ ಅಲ್ವಾ? ನೀನ್ ಹೇಳೋದೆಲ್ಲ ಸರಿ, ಆದ್ರೆ ಒಂದನ್ ಗಳಿಸ್ಬೇಕು ಅಂತಂದ್ರೆ ಒಂದನ್ ತ್ಯಾಗ ಮಾಡ್ಬೇಕಾಗತ್ತೆ. ಆ ಪೇಪರ್ ಹುಡುಗನ್ನ ವಿದ್ಯಾಭ್ಯಾಸಕ್ಕೆ ನಂದೊಂದು ಚಿಕ್ಕ ತ್ಯಾಗ ಅನ್ಕೋ. ಇದಕ್ಕೆಲ್ಲ ನಿನ್ ಸಪೋರ್ಟ್ ತುಂಬಾ ಬೇಕಪ್ಪ. ಸಪೋರ್ಟ್ ಏನ್ ಬಂತಪ್ಪ, ವಿರ್ ಆಲ್ ಒನ್ ಫ್ಯಾಮಿಲಿ ಅಲ್ವಾ? ಥ್ಯಾಂಕ್ ಯು ಮಗನೇ, ಇಟ್ ಮೀನ್ಸ್ ಎ ಲಾಟ್ ಟು ಮೀ. ಎನಿ ಟೈಮ್. ರಾಮ್. ರಾಮ್. ಬ್ರೇಕಿಂಗ್ ನ್ಯೂಸ್ ಗೊತ್ತಾಯ್ತಾ? ನಿಮ್ಮಪ್ಪ ಆ ನ್ಯೂಸ್ ಪೇಪರ್ ಹಾಕೋ ಹುಡುಗನ್ನ ಎಜುಕೇಶನ್ ಎಲ್ಲ ಸ್ಪಾನ್ಸರ್ ಮಾಡ್ತಾರಂತೆ. ಸುಮ್ನೆ ವೇಸ್ಟ್ ಆಫ್ ಟೈಮ್ ಅಂಡ್ ಮನಿ. ಬೈದವಿ, ಅವ್ರ ಹತ್ರ ಅಷ್ಟು ದುಡ್ಡಿದ್ಯಾ? ನಿಂಗೊತ್ತಲ್ಲ, ಅವರೆಲ್ಲ ಪ್ಲಾನ್ ಮಾಡಿರ್ತಾರೆ, ನಂಗೂ ಹೇಳಿದ್ರು. ನೀನು ನನ್ ಫ್ರೆಂಡ್ ಶೋಭಾ ಹಸ್ಬೆಂಡ್ ಹತ್ರ ಮಾತಾಡಿದ್ಯಾ ಪೂಜಾ ಬೋರ್ಡಿಂಗ್ ಸ್ಕೂಲ್ ಅಡ್ಮಿಷನ್ ಬಗ್ಗೆ? ಹಾ ಮಾತಾಡಿದ್ದೆ, ನೆಕ್ಸ್ಟ್ ವೀಕ್ ಅಲ್ಲೆಲ್ಲ ಫೈನಲೈಸ್ ಆಗುತ್ತೆ, ನಾನ್ ನಿಂಗೆ ತಿಳಿಸ್ತೀನಿ. ಇನ್ನೊಂದ್ ವಿಷಯ, ನಿಮ್ಮಪ್ಪನ ವೃದ್ಧಾಶ್ರಮಕ್ಕೆ ಸೇರ್ಸಕ್ಕೆ ನಾನೆಲ್ಲ ವಿಚಾರಿಸಿದೀನಿ. ಒಂದ್ ಒಳ್ಳೆ ವೃದ್ಧಾಶ್ರಮನ ಹುಡುಕಿದೀನಿ, ಅವರಲ್ಲಿ ಸುಖವಾಗಿರ್ಬೋದು. ಆದ್ರೆ ಈ ವಿಷಯನ ಅವ್ರಿಗೆ ಹೇಗ್ ತಿಳಿಸೋದು? ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದು ತಿಳ್ಸೋಣ ಅವ್ರಿಗೆ. ಪೂಜಾ, ನಿಂಗೊಂದ್ ಗುಡ್ ನ್ಯೂಸ್. ನಾವು ನಿನ್ನ ಒಂದ್ ಒಳ್ಳೆ ಬೋರ್ಡಿಂಗ್ ಸ್ಕೂಲ್ಗೆ ಸೇರ್ಸೋಣ ಅಂತ ಅನ್ಕೊಂಡಿದೀವಿ. ನಿನ್ ಫ್ರೆಂಡ್ಸ್ ಪೂರ್ತಿನೂ ಅಲ್ಲೇ ಹೋಗ್ತಾಳಂತೆ. ಅಪ್ಪ, ನಾನು ರಾಮ್ ಒಂದ್ ನಿರ್ಧಾರ ತಗೊಂಡಿದೀವಿ. ನಿಮ್ನ ಒಂದ್ ಒಳ್ಳೆ ಓಲ್ಡ್ ಏಜ್ ಹೋಮ್ಗೆ ಸೇರ್ಸೋಣ ಅಂತ ಅನ್ಕೊಂಡಿದೀವಿ. ನಿಮ್ಗಲ್ಲೆಲ್ಲ ಸೌಲಭ್ಯನೂ ಇರುತ್ತೆ, ಮನೆ ವಾತಾವರಣ ಇರುತ್ತೆ. ನನ್ ಫ್ರೆಂಡ್ ಅಪ್ಪ ಅಮ್ಮ ಕೂಡ ಅಲ್ಲೇ ಇದ್ದಾರಂತೆ. ಯಾಕೆ ಮಗಳೇ, ನನ್ನಿಂದ ನಿಮ್ ತೊಂದ್ರೆನಾ? ನಾನ್ ನಿಮ್ ಬರ್ಡನ್ ಅನ್ನಿಸ್ತಾ ಇದ್ದೀನಾ?
ಇಲ್ಲಪ್ಪ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ಇದೆಲ್ಲ ನಿಮ್ ಒಳ್ಳೇದಕ್ಕೆ ಮಾಡ್ತಾ ಇರೋದು. ಎಕ್ಸಾಕ್ಟ್ಲಿ ನೋಡಿ, ಪೂಜಾನು ಬೋರ್ಡಿಂಗ್ ಸ್ಕೂಲ್ಗೆ ಹೋಗ್ತಾಳೆ, ನಾನು ರಾಮ್ ಯಾವಾಗ್ಲೂ ಕೆಲ್ಸದಲ್ಲಿ ಬ್ಯುಸಿಯಾಗಿರ್ತೀವಿ. ನಿಮ್ಮನ್ ಸರಿಯಾಗಿ ನೋಡ್ಕೊಳ್ಳೋದಕ್ಕಾಗ್ತಿಲ್ಲ. ಬೇಡ ಕವಿತಾ, ನೀನು ರಾಮ್ ಪೂಜಾ ನನ್ ಪ್ರಪಂಚ, ಎಲ್ಲೂ ಹೋಗದ್ ಬೇಡ, ನಾನ್ ನಿಮ್ ಜೊತೆನೆ ಇರ್ತೀನಿ. ಇಲ್ಲ ಅಪ್ಪ, ನಾವ್ ನಿರ್ಧಾರ ತಗೊಂಡಿದೀವಿ, ಇದೇ ಎಲ್ಲಾರ್ಗು ಒಳ್ಳೇದು. ಬರ್ತ್ಯಾ ರಾಮ್? ನಾನ್ ಸ್ವಲ್ಪ ತರಕಾರಿ ತಗೋಬೇಕು, ಮನೆಗ್ ಸಾಮಾನ್ ಕೂಡ ತಗೋಬೇಕು, ಮಾಲಿಗ್ ಹೋಗ್ತಾ ಇದ್ದೀನಿ. ನೀನ್ ಬರ್ತ್ಯಾ ಪೂಜಾ? ಬರ್ತೀನಮ್ಮ, ನಾನು ಏನೋ ತಗೋಬೇಕು. ವಿರ್ ಆಲ್ ಒನ್ ಫ್ಯಾಮಿಲಿ ಅಲ್ವಾ? ಹಲೋ. ಹಲೋ ರಮೇಶ್. ಸರ್ ಯಾರ? ಶಂಕರ್ ಮಾತಾಡೋದು. ಅದೇ ಅರುಣ್ ಸ್ಕೂಲ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ರ? ಮಾಡಿದೀನಿ ಸರ್, ಮಾಡಿದೀನಿ. ಗುಡ್. ನಾಳೆ ಬೆಳಿಗ್ಗೆ ಬಂದು ಆ ಸ್ಕೂಲಿಗೆ ಎಷ್ಟು ಖರ್ಚಾಗತ್ತೋ ಹಣ ಕೊಡ್ತೀನಿ, ತಗೊಂಡೋಗುವಂತೆ. ಸರಿ ಸರ್, ಆಯ್ತು ಸರ್, ಬಂದೆ ಸರ್, ನಾಳೆ ಸಿಗ್ತೀನಿ ಸರ್. ಥ್ಯಾಂಕ್ ಯು ಸರ್. ಓ ಬನ್ನಿ ಬನ್ನಿ ಬನ್ನಿ, ಒಳಗಡೆ ಕೂತ್ಕೊಳ್ರಿ. ಪರವಾಗಿಲ್ಲ ಸರ್. ಪರವಾಗಿಲ್ಲ, ಕೂತ್ಕೊಳ್ರಿ. ಹಾ, ಸ್ಕೂಲ್ ಡೀಟೇಲ್ಸ್ ಎಲ್ಲ ತಂದಿದ್ದೀರಾ? ತಂದಿನಿ ಸರ್. ಕೊಡಿ. ಕೊಟ್ಟೆ ಸರ್. ಎಲ್ಲ ಸರಿ ಇದೆ ನೋಡಿ, ಇದರಲ್ಲಿ 10,000 ರೂಪಾಯಿ ಇದೆ. ಸರಿ ಸರ್. ಇದನ್ನ ನೀವು ಸ್ಕೂಲ್ ಖರ್ಚಿಗೆ ಮಾತ್ರ ಉಪಯೋಗಿಸ್. ಸರಿ ಸರ್. ಬೇರೆ ಯಾವ್ದಕ್ಕೂ ಉಪಯೋಗಿಸ್ಬೇಡಿ, ಗೊತ್ತಾಯ್ತಾ? ಬೇರೆ ಯಾವ್ದಕ್ಕೂ ಉಪಯೋಗಿಸಲ್ಲ ಸರ್. ಬರ್ತೀವಿ ಸರ್. ಒಳ್ಳೇದು. ಎಲ್ಲಾರು ರೆಡಿನಾ? ಬನ್ನಿ ಹೊರಡೋಣ. ಆ ನೋಡು ತಾತ, ಯಾರು ಬಂದಿದ್ದಾರೆ? ನಮಸ್ಕಾರ ಸರ್. ನಮಸ್ಕಾರ. ಓ ಅರುಣ್, ಬನ್ನಿ. ನೋಡ್ ಪೂಜಾ, ನಮ್ಮ ಅರುಣ್ ಯೂನಿಫಾರ್ಮ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ. ಅವ್ರ ಆಶೀರ್ವಾದ ತಗೋ. ಹಾ ಇರ್ಲಿ ಇರ್ಲಿ, ಪರವಾಗಿಲ್ಲ. ಅಂಕಲ್, ಇವತ್ ನನ್ ಸ್ಕೂಲಿನ ಫಸ್ಟ್ ದಿನ, ನೀವ್ ನನ್ ಜೊತೆ ಬರ್ಲೇಬೇಕು. ಇಲ್ಲ ಮಗು, ನಾನ್ ತುಂಬಾ ದೂರ ದೂರ ಹೋಗ್ಬೇಕು. ಇಲ್ಲ ಸರ್, ನೀವ್ ಬರ್ಲೇಬೇಕು ಸರ್. ನೀವೇ ಅರುಣೋದಯ ತೋರಿಸಿರು ಸರ್, ದಯವಿಟ್ಟು ಬನ್ನಿ. ಹೌದು ತಾತ, ಹೋಗ ಅವನ್ ಜೊತೆ, ಅವನಿಗೆ ಡಿಸಪಾಯಿಂಟ್ ಮಾಡ್ಬೇಡ. ಬಾ ಸ್ಕೂಲ್ಗೆ ಹೋಗೋಣ. ಅಪ್ಪ ತಾತ ಇಲ್ಲೇ ಇರ್ಲಿ, ಎಲ್ಲೂ ಹೋಗದ್ ಬೇಡ. ಅಮ್ಮನ್ ಸ್ವಲ್ಪ ಕನ್ವಿನ್ಸ್ ಮಾಡ್ತೀಯಾ? ಸರಿ ಮಾಡ್ತೀನಿ. ಇನ್ನೊಂದು, ನಾನು ಬೋರ್ಡಿಂಗ್ ಸ್ಕೂಲಿಗೆ ಹೋಗದ್ ಬೇಡ, ನಾವೆಲ್ಲ ಒಟ್ಟಿಗೆ ಇರೋಣ. ಶೋರ್. ಗಾಡ್ ಪ್ರಾಮಿಸ್. ಗಾಡ್ ಪ್ರಾಮಿಸ್.